ಲೋಕಸಭಾ ಚುನಾವಣೆ ಏನು ಬರುತ್ತೆ ಮುಂದೆ ಅದನ್ನೇ ಎದುರಿಸೋದಕ್ಕೆ ಕಾಂಗ್ರೆಸ್ನವ್ರು ಹೇಗಿದ್ದಾರೆ, ಕೈಪಡೆಗೆ ಸೇನಾನಿಗಳ ಕೊರತೆ ಕಾಡ್ತಾ ಇದೆಯಂತೆ. ಒಂದು ಇಂಟ್ರೆಸ್ಟಿಂಗ್ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಲೋಕಸಮರವನ್ನು ಎದುರಿಸೋದಕ್ಕೆ ಕಾಂಗ್ರೆಸ್ ಪಕ್ಷದ ಸೇನಾನಿಗಳ ಕೊರತೆ ಕಾಣಿಸ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಈ ಚುನಾವಣೆ ಎದುರಿಸಬೇಕು ಅಂದ್ರೆ ಗೆಲ್ಲುವ ನಾಯಕರು ಬೇಕು. ರಾಜ್ಯದ ಸುಮಾರು 10ಕ್ಕೂ ಹೆಚ್ಚಿನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದವರಿಗೆ ಅಭ್ಯರ್ಥಿಗಳ ಕೊರತೆ ಇದೆ. ಗೆಲ್ಲುವ ಅಭ್ಯರ್ಥಿ ಅಂತ ಏನ್ ಅನ್ಕೋತೀವಿ ಅಂತವ್ರ ಕೊರತೆ ಇದೆ, ಸಮರ್ಥ ಅಭ್ಯರ್ಥಿಗಳ ಕೊರತೆ ಇದೆ. ಹಾಗಾಗಿ ಆ ಕೊರತೆ ನೀಗಿಸೋದಕ್ಕೆ ಪಕ್ಷಾಂತರಿಗಳಿಗಾಗಿ ಕಾಂಗ್ರೆಸ್ನವ್ರು ಕಾಯ್ತಾ ಇದಾರಂತೆ. ಅಂದ್ರೆ ಅರ್ಥ ಏನೋ, ಯಾರು JDS ನಿಂದ ಬರ್ತಾರೆ ಅಥವಾ ಕರ್ಕೋಬಹುದು, ಯಾರು BJP ಬರ್ತಾರೆ ಅಥವಾ ಕರ್ಕೋಬಹುದು, ಆ ಥರದ ಲೆಕ್ಕಾಚಾರ ಯೋಚನೆ ಮಾಡ್ತಿದ್ದಾರಂತೆ. ಮತ್ತೊಂದು ಕಡೆ ಹೆಸರು ಶಿಫಾರಸ್ಗೋಸ್ಕರ ಹೈಕಮಾಂಡ್ ನಿಂದ ಖಡಕ್ ಆಗಿ ಸೂಚನೆ ಬಂದಿದೆ, ಕೊಡಿ ಕೊಡಿ, ಪ್ರತಿಯೊಂದು ಕ್ಷೇತ್ರಕ್ಕೂ 3 ಜನ ಕೊಡಿ, ನಮಗೆ ನಾವು ತೀರ್ಮಾನ ಮಾಡ್ತೀವಿ ಯಾರು ಸಮರ್ಥರಿದ್ದಾರೆ ಮತ್ತು ಯಾರು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳ್ತಾ ಇದೆ ಹೈಕಮಾಂಡ್. ಆದರೆ ಇನ್ನೂ ಕೂಡ ಡೆಡ್ ಲೈನ್ ಮುಗಿತಾ ಬಂತು, ಇನ್ನೂ ಕೂಡ ಲಿಸ್ಟ್ ಬಂದಿಲ್ಲ. ಪ್ರತಿ ಕ್ಷೇತ್ರದಿಂದ 3 ಹೆಸರು ಶಿಫಾರಸನ್ನು ಮಾಡಿದೆ ಅಂತ ವರಿಷ್ಠರು ಹೇಳಿದ್ದಾರೆ. ಸೂಚಿಸಿ 2 ತಿಂಗಳು ಕಳೀತು, ಶಿಫಾರಸನ್ನು ಇನ್ನೂ ಕೂಡ ಮಾಡೋಕ್ಕಾಗ್ತಿಲ್ಲ ಉಸ್ತುವಾರಿ ಸಚಿವರು. ಹೀಗಾಗಿ ಶೀಘ್ರವೇ ಹೆಸರು ಶಿಫಾರಸು ಮಾಡಬೇಕು ಅಂತ ತಾಕೀತು ಮಾಡ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ವಿಸ್ತಾರ ನ್ಯೂಸ್ ಸ್ಕ್ರೀನ್ ಅಲ್ಲಿ ನಾವೊಂದಷ್ಟು ತೋರಿಸುವಂತ ಕೆಲಸ ಮಾಡ್ತೀವಿ. ಸಚಿವರಿಗೆ ಮುಖ್ಯಮಂತ್ರಿಗಳು ಕೊಟ್ಟಿರುವಂತ ಟಾಸ್ಕ್ ಏನು ಅಂತ ಈ ಹಿಂದೆ ಕೂಡ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಮೀಟಿಂಗ್ ಮಾಡಿದ್ರು, ಆಗ್ಲೂ ಈ ಟಾಸ್ಕ್ ಬಗ್ಗೆ ಚರ್ಚೆ ಆಗಿತ್ತು, ಮತ್ತೆ ಮತ್ತೆ ಚರ್ಚೆ ಬರ್ತಾ ಇದೆ. ಇದು ಟಾಸ್ಕ್ ಏನು? ಹೈಕಮಾಂಡ್ನ ತಾಕೀತು ಬೆನ್ನಲ್ಲೇ ಸಚಿವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಲೋಕಸಭೆ ಗೆಲ್ಲೋದಕ್ಕೆ ಜವಾಬ್ದಾರಿ ನಿಮ್ಮದು ಅಂತ CM ಹೇಳಿದ್ದಾರೆ. ಗೆಲ್ಲದೆ ಹೋದ್ರೆ ನೀವು ಸಚಿವಗಿರಿಯನ್ನ ಉಳಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಸಚಿವಗಿರಿ ಬೇಕಾ, ಗೆಲ್ಸಿ. ಮತ್ತೊಂದು ಕಡೆ ಕೆಲವು ಕ್ಷೇತ್ರಗಳಲ್ಲಿ ಓಡಾಡ್ತಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳು, ಅಂದ್ರೆ ನಮಗೆ ಬೇಕು ಟಿಕೆಟು, ನಾವಿದ್ದೀವಿ ಆ ಕಾಡದಲ್ಲಿ ಅಂತ ತೋರಿಸೋದಕ್ಕೆ ಅವ್ರು ಓಡಾಡ್ತಾ ಇದ್ದಾರೆ. ಸಮೀಕ್ಷೆಯಲ್ಲಿ ಜಯದ ಮುನ್ಸೂಚನೆ ಇರುವ ಆಕಾಂಕ್ಷಿಗಳಿಗೆ ಸೂಚನೆಯನ್ನ ಕೊಡಲಾಗ್ತಿದೆಯಂತೆ. ಸಮೀಕ್ಷೆ ಅವ್ರು ಮಾಡ್ತಾ ಇರ್ತಾರೆ, ಏನು ಒಂದೇ ಸರಿಯಲ್ಲ, ಅವಾಗ ಅವಾಗ ಮಾಡ್ತಾನೆ ಇರ್ತಾರೆ ಆಂತರಿಕ ಸಮೀಕ್ಷೆಗಳನ್ನ. ಟಿಕೆಟ್ ಘೋಷಣೆ ಮುಂಚೆ ಮೌಖಿಕ ಸೂಚನೆ ನೀಡೋದ್ರ ಬಗ್ಗೆ ಕೂಡ ನಿರಂತರವಾಗಿ ಚರ್ಚೆ ನಡೀತಾ ಇದೆ. ಲೆಟರ್ ಗಿಟ್ರು ಬರೆದು ಸ್ಟಾಂಪ್ ಪೇಪರ್ಲೇನು ಕೊಡಲ್ವಲ್ಲ, ಇಲ್ಲ ನಿಮಗೆ ಟಿಕೆಟ್ ಕೊಡ್ತೀವಿ ನೀವು ಕೆಲಸ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕ್ಷೇತ್ರದಲ್ಲಿ ಕೆಲಸ ಶುರು ಮಾಡೋದಕ್ಕೆ ಮೌಖಿಕವಾಗಿ ಸೂಚನೆ ಕೊಡೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಎನಿವೆ 3-4 ದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಡೆಲ್ಲಿಲೇ ಇದ್ದಾರೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಇದ್ರ ಬಗ್ಗೆ ಹೈಕಮಾಂಡ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಯಾವ್ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಕೊರತೆ, ಹಾಂ ಇದನ್ನು ನೋಡ್ರಪ್ಪ, ನಿಮ್ಮ ನಿಮ್ಮ ಲೋಕಸಭಾ ಕ್ಷೇತ್ರ, ನಿಮ್ಮ ನಿಮ್ಮ ಜಿಲ್ಲೆ. ತುಮಕೂರು ಲೋಕಸಭಾ ಕ್ಷೇತ್ರ, ಅಲ್ಲೂ ಕೂಡ ಅಭ್ಯರ್ಥಿಗಳ ಕೊರತೆ. V.ಸೋಮಣ್ಣ ಕಾಂಗ್ರೆಸ್ ಸೇರ್ಪಡೆಗೊಂಡ್ರೆ ಅಲ್ಲಿ ಪ್ರಾಬ್ಲಮ್ ಇಲ್ಲ. ಮತ್ತೊಂದು ಕಡೆ ಮುದ್ದಾನಮೇಗೌಡರು ಸ್ವಾಗತಕ್ಕೂ ಕಾಂಗ್ರೆಸ್ ರೆಡಿ ಆಗ್ತಿದ್ದಾರೆ. ಸೋಮಣ್ಣ ಅವ್ರ ಕೈ ಹಿಡ್ಕೊಂಡ್ರೆ ಮುದ್ದಾನಮೇಗೌಡರು ಏನು ಮಾಡ್ತಾರೆ ಪ್ರಶ್ನೆ. ಮುದ್ದಾನಮೇಗೌಡರನ್ನ ಅಭ್ಯರ್ಥಿ ಮಾಡೋದ್ರ ಬಗ್ಗೆ ಕೈ ನಾಯಕರು ಚರ್ಚೆ ಮಾಡ್ತಿದ್ದಾರೆ. ಇದು ತುಮಕೂರು ಕ್ಷೇತ್ರದ ಬಗ್ಗೆ. ತುಮಕೂರು ಆದ್ಮೇಲೆ ಲೆಟ್ಸ್ ಮೂವ್ ಆನ್, ಮೈಸೂರು ಮತ್ತು ಬೆಂಗಳೂರು ಉತ್ತರ ಮುಂದಿನ ಕ್ಷೇತ್ರಕ್ಕೆ ಹೋಗೋಣ. ಅಲ್ಲೇನೇನಾಗ್ತಾ ಇದೆ, ಸಾಧಕ ಬಾಧಕಗಳ ಚರ್ಚೆ. ಓಕೆ ಮುಗೀತು ತುಮಕೂರು ಲೋಕಸಭಾ ಕ್ಷೇತ್ರ, ಲೆಟ್ಸ್ ಮೂವ್. ಓಕೆ ಇನ್ ಮೈಸೂರು ಬೆಂಗಳೂರು ಉತ್ತರ SD ಸೋಮಶೇಖರ್ ಬರುವಿಕೆಗಾಗಿ ಕಾಯ್ತಿದ್ದಾರೆ ಕಾಂಗ್ರೆಸ್ನವರು. ಅವಾಗಲೇ ಹೇಳಿದ್ರಲ್ಲ ಪಕ್ಷಾಂತರಿಗಳು ಅಂತ. ಎಸ್ ಟಿ ಸೋಮಶೇಖರ್ ಅಲ್ಲೇ ಇದ್ದವರು, ಬಿಟ್ಟು ಬಂದವರು, ಮತ್ತೆ ಅವರ ಬರುವಿಕೆಗಾಗಿ ಇವರು ಕಾಯುತ್ತಿದ್ದಾರೆ. ಚೆನ್ನಾಗಿದೆ, ನೋಡೋಣ ಏನೇನಾಗುತ್ತೆ ಅಂತ. ಮೈಸೂರು ಕ್ಷೇತ್ರ ಒಕ್ಕಲಿಗ ಅಭ್ಯರ್ಥಿ ಮಾಡಬೇಕು ಅಂತ ಲೆಕ್ಕಾಚಾರ, ಉಸ್ತುವಾರಿ ಆಗಿದ್ದ ಕಾರಣಕ್ಕೆ ಕ್ಷೇತ್ರದ ಸಂಪರ್ಕ ಇದೆ ಅನ್ನೋ ವಿಶ್ವಾಸ ಅವರ ಮೇಲೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕೂಡ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಸ್ಥಳೀಯ ನಾಯಕ ಹಾಗೂ ಕ್ಷೇತ್ರದ ಒಡನಾಟ ಇರುವಂತಹ ಸೋಮಶೇಖರ್ ಅವರಿಗೆ ಎಲ್ಲೋ ಒಂದು ಕಡೆ ಒಲಿಯುತ್ತೆ ಅಂತ. ಇನ್ನು ಬೇರೆ ಬೇರೆ ಕಡೆ ಇದೆ, ಕೊಪ್ಪಳ ಲೋಕಸಭಾ ಕ್ಷೇತ್ರ ಇದೆ, ಅಲ್ಲೇನಾಗುತ್ತೆ ಬೆಳವಣಿಗೆ ಗೊತ್ತಿಲ್ಲ, ನೋಡಬೇಕು. ಲೆಟ್ಸ್ ಗೋ ಲೈವ್. ಓಕೆ ಬಂತಲ್ಲ ಒಂದಷ್ಟು. ಓಕೆ ಏನಿವೆ, ಆಮೇಲೆ ಆಮೇಲೆ ತೋರಿಸ್ತೀವಿ ನಾವು ಬೇರೆ ಬೇರೆ ಸುದ್ದಿಗಳಲ್ಲಿ, ನಂಗೆ ಟೈಮ್ ಕಡಿಮೆ ಇದೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಸಂಜಯ್ ಪೊಲಿಟಿಕಲ್ ಬ್ಯೂರೋಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಮಸ್ಕಾರ, ಗುಡ್ ಮಾರ್ನಿಂಗ್ ಸಂಜಯ್. ಏನಾಗ್ತಾ ಇದೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಹುಡುಕುವಿಕೆ ಮತ್ತು ಅಭ್ಯರ್ಥಿಗಳನ್ನು ಸಮರ್ಥವಾಗಿ ತಗೊಂಬರ್ಬೇಕಲ್ಲ, ಆ ಜವಾಬ್ದಾರಿ ಇದ್ದೇ ಇರುತ್ತಲ್ಲ, ಏನಾಗ್ತಾ ಇದೆ ಬೆಳವಣಿಗೆ? ಖಂಡಿತವಾಗಿಯೂ ಹರೀಶ್ ನಾಗರಾಜ್, ಏನಂತಾರೆ, ಶತಾಯಗತಾಯ ಕರ್ನಾಟಕದಲ್ಲಿ ಏನು ರಾಜ್ಯ ಕಾಂಗ್ರೆಸ್ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಗೆದ್ದುಕೊಡಬೇಕು ಹೈಕಮಾಂಡ್ಗೆ, ಆ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತುಗಳನ್ನು ನಡೆಸ್ತಾ ಇರತಕ್ಕಂಥದ್ದು CM ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರು. ಯಾಕಂತಂದರೆ ಅವರಿಬ್ಬರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರತಕ್ಕಂಥದ್ದು CM ಆಗಿ ಸಿದ್ದರಾಮಯ್ಯನವರು, ಹಾಗೆ KPCC ಅಧ್ಯಕ್ಷ ಮತ್ತು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು. ಈ ವಿಚಾರವಾಗಿ ಸಾಕಷ್ಟು ಪ್ರತಿ ಕ್ಷೇತ್ರದಿಂದ ಅಭ್ಯರ್ಥಿಗಳನ್ನು ಒಂದು ಫೈನಲೈಸ್ ಮಾಡ್ತಾನೆ ಇದ್ದಾರೆ. ಆದರೆ ಪ್ರಬಲ ಅಭ್ಯರ್ಥಿಗಳ ಕೊರತೆ ಸಾಕಷ್ಟು ಕಾಣ್ತಾ ಇರತಕ್ಕಂಥ
ಮಾಡುವಂತದ್ದು ಕಾಂಗ್ರೆಸ್ಗೆ ಸ್ಪರ್ಧೆಗೆ ಅಭ್ಯರ್ಥಿಗಳು ತಯಾರಿಯಾಗಿದ್ದಾರೆ. ಆದ್ರೆ ಪ್ರಬಲವಾಗಿ ಕಾಂಗ್ರೆಸ್ ಅನ್ನ ವಿಜಯ ಪತಾಕೆಯನ್ನು ಆರಿಸ್ಬೇಕು ಅಂತ ಅಭ್ಯರ್ಥಿಗಳು ಕೊರತೆ ಸಾಕಷ್ಟು ಕಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಏನು ಪ್ರಮುಖವಾಗಿ ಬೆಂಗಳೂರು ನಾರ್ತ್ ಇರ್ಬೋದು, ಮೈಸೂರು ಇರ್ಬೋದು, ಕೊಪ್ಪಳ, ಹಾಗೆ ಈ ರೀತಿ ಸಾಕಷ್ಟು ಒಂದು 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ. ಹೀಗಾಗಿ ಬೇರೆ ಪಕ್ಷದಿಂದ ಬರುವಂತ ನಾಯಕರುಗಳಿಗೋಸ್ಕರನೂ ಸಹ ಕಾಯ್ತಾ ಇದ್ದಾರೆ. ಏನಂತಂದ್ರೆ ಸೋಮಣ್ಣ ಇರ್ಬೋದು, ಎಸ್ ಟಿ ಸೋಮಶೇಖರ್ ಅವರು ಇರ್ಬೋದು, ಇವರು ಬಿಜೆಪಿಯಲ್ಲಿ ಇರ್ತಕ್ಕಂಥ ನಾಯಕರು. ಹಾಗೆ ಇನ್ನ ಪ್ರಮುಖವಾದ ಒಂದು ವಿಚಾರ, ಜೆ ಡಿ ಎಸ್ ನಲ್ಲೂ ಸಹ ಕೆಲವರನ್ನ ಕರ್ಕೊಂಡ್ಬರ್ಬೇಕು ಅಂತ ಸಾಕಷ್ಟು ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಏನು ಜೆ ಡಿ ಎಸ್ ಬಿಟ್ಟು ಹೋಗಿರ್ತಕ್ಕಂಥ ಎ ಟಿ ರಾಮಸ್ವಾಮಿ ಇರ್ಬೋದು, ಅಥವಾ ಈಗ ಜೆ ಡಿ ಎಸ್ ಶಾಸಕ ಆಗಿರ್ತಕ್ಕಂಥ ವಾಳೆ ಮಂಜು ಅವರು ಇರ್ಬೋದು, ಅವರನ್ನು ಸಹ ಕಾಂಗ್ರೆಸ್ನಿಂದ ಕರೆತೆಂದು ಹಾಸನ ಅಭ್ಯರ್ಥಿಯನ್ನಾಗಿ ಮಾಡ್ಬೇಕು. ಯಾಕಂದ್ರೆ ಹಾಸನದಲ್ಲಿ ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿ ಕೊರತೆ ಕಾಡ್ತಾ ಇರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರನ್ನ ಎದುರಿಸ್ಬೇಕಂತಂದ್ರೆ ಅದೇ ಸಮುದಾಯದ ಒಬ್ಬ ಪ್ರಬಲ ಅಭ್ಯರ್ಥಿ ಬೇಕಾಗಿರ್ತಕ್ಕಂಥದ್ದು. ಹಾಗೆ ಮೈಸೂರಿನಲ್ಲಿ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವರು ಬಂದ್ರೆ ಉಸ್ತುವಾರಿ ಸಚಿವರಾಗಿದ್ರು, ಒಂದಷ್ಟು ಒಕ್ಕಲಿಗ ಅಭ್ಯರ್ಥಿ ಆದ್ರೆ ಅಲ್ಲಿ ಗೆಲುವಿನ ಸಾಧ್ಯತೆ ಇದೆ. ಈಗ ಸಾಕಷ್ಟು ಕ್ಷೇತ್ರಗಳು ಇರ್ತಕ್ಕಂಥದ್ದು. ಜೊತೆಗೆ ಮೈಸೂರಿನಲ್ಲಿ ಇನ್ನೊಂದು ಪ್ರಬಲವಾಗಿ ಕೇಳ್ಬರ್ತಾ ಇರ್ತಕ್ಕಂಥದ್ದು ಏನು, ಜಿ ಟಿ ದೇವೇಗೌಡರನ್ನ ಈ ಹಿಂದೆ ಎರಡು ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿರ್ತಾರೆ, ನೀವು ಬರೋದಾದ್ರೆ ಪಕ್ಷಕ್ಕೆ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಸಹಕಾರವನ್ನು ಕೊಡ್ತೀವಿ, ನಿಮ್ಗೆ ಮಂತ್ರಿ ಸ್ಥಾನವನ್ನು ಕೊಡ್ತೀವಿ, ಮುಂದೆ ಜೊತೆಗೆ ನಿಮ್ಮ ಮಗನನ್ನ ಲೋಕಸಭೆಗೆ ನಿಲ್ಸಿ ಅಂತಕ್ಕಂಥ ಆಫರ್ ಅನ್ನ ಕೊಡ್ತಾ ಇರ್ತಕ್ಕಂಥ ಇದು ಇತ್ತೀಚಿನ ಚರ್ಚೆ. ಆದ್ರೆ ಜಿ ಟಿ ದೇವೇಗೌಡರು ಇದನ್ನ ನಯವಾಗಿ ತಿರಸ್ಕರಿಸಿರ್ತಕ್ಕಂಥದ್ದು. ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಇನ್ನು ರಮೇಶ್ ಜಿಗಜಿಣಗಿ ವಯಸ್ಸಿನ ಕಾರಣದಿಂದ ಅವರ ಟಿಕೆಟ್ ತಪ್ಪುವ ಸಾಧ್ಯತೆ ಇದೆ, ಅಲ್ಲೂ ಸಹ ಅವರನ್ನ ಕರ್ಕೊಂಡ್ಬಂದು ಅದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಾಡುವ ಕಾಂಗ್ರೆಸ್ ಅವ್ರಿಗೊಂದು ದೊಡ್ಡ ಚಾಲೆಂಜ್ ಅಂತೂ ಇದ್ದೇ ಇದೆ. ಬಿಕಾಸ್ ದೋಸ್ತಿ ಪಕ್ಷವನ್ನ ಎದುರಿಸಬೇಕು ಬಿಜೆಪಿ ಮತ್ತು ಜೆ ಡಿ ಎಸ್, ಹಾಗಾಗಿನೇ ಸಮರ್ಥ ಅಭ್ಯರ್ಥಿಯನ್ನ ಅವ್ರು ಹುಡುಕೋಕ್ ಟ್ರೈ ಅಂತೂ ಮಾಡೇ ಮಾಡ್ತಿರ್ತಾರೆ. ನೋಡೋಣ, ಇದೀಗಷ್ಟೇ ಸ್ಟಾರ್ಟು, ಅಭಿ ಪಿಕ್ಚರ್ ಬಾಕಿ ಹೇ ಅಂತಾರಲ್ಲ ಹಾಗೆ. ಥ್ಯಾಂಕ್ ಯು ಸೋ ಮಚ್ ಸಂಜಯ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.